ಯಾವ ಯಾವ ದಾಖಲೆ ಬೇಕಾದ್ರೆ ತೋರಿಸಿ, ನೀವು ಯಾವ ಬೇಕಾದ್ರೆ ಅವತ್ತು ಇರುವಂತ ಪರಿಸ್ಥಿತಿಯಲ್ಲಿ ಯಾವ ದಾಖಲೆ ಬೇಕಾದ್ರೂ ಅವರು ನಮಗೆ ತೋರಿಸ್ತೀವಿ. ಸೊ ಹಾಗಾಗಿ ಅದು ಒಂದು ವಿಷಯ. ಸೆಕೆಂಡ್, ಅಷ್ಟೊಟ್ಟಿಗೆ ಕುಟುಂಬ ಬಾಡಿಗೆ ಮನೆಯಿಂದ ನಿಂತು ಇವತ್ತೇನು ರಾಜಕಾರಣದಲ್ಲಿ ದೂರು ಮಾಡಿದ್ರು ಅಂತ ಹೇಳ್ತಾರೆ. ಇವ್ರಿಗೆ ಗೊತ್ತಿರಬೇಕು, ವಸಂತ ಸ್ಪೀಕರ್ ಕುಟುಂಬ ನಾವು ಮೊದಲಿಂದ ವ್ಯವಹಾರದಲ್ಲಿ ಒಂದು ನಮ್ಮ ನಮ್ಮ ಏನು ಕಟ್ಟಿಗೆ ವ್ಯವಹಾರ ಇತ್ತು, ಸ್ವಾಮಿಲ್ ಇತ್ತು, ನಮ್ಮ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಇತ್ತು, ಹಲವಾರು ಈಗಲ್ಲ. ನಾವು ತಂದೆ ಕಾಲದಿಂದ ಅಚ್ಚರ ಕಾಲದಿಂದ ನಾವು ಮಾಡ್ತಾ ಬಂದಿದ್ದೀವಿ. ಇವತ್ತು ಎಂಬಾಸಿಡರ್ ಕಾರ್ ಏನಾದ್ರೂ ನಾವು ಕಾರವಾರದಲ್ಲಿ ಬಂದಿದ್ದಂದ್ರೆ K-3061 ಪಾಸಿಂಗ್ ಎಂಬಾಸಿಡರ್ ಕಾರ್ ಮೊದಲನೇ ಅಷ್ಟೊಟ್ಟಿಗೆ ಕುಟುಂಬ ಬಂದಿತ್ತು. ಆ ಬಾಡಿಗೆ ಮನೆಗೆ ಇರೋದು ನಾವು ತಾತ್ಪರ್ಯವಾಗಿ ನಾವು ಟೆಂಪರರಿ ಕೆಲವು ದಿವಸ ಇದ್ದೀವಿ. ಯಾಕಂದ್ರೆ ಮನೆಯಲ್ಲಿ ಇರುವಂತ ಏನು ನಮ್ಮ ತಂದೆಯವರ ಕುಟುಂಬದಲ್ಲಿ ಯಾವಾಗ ಆಸ್ತಿ ಅಣ್ಣ ತಮ್ಮಂದರಲ್ಲಿ ಏನು ಇದಾಯ್ತು, ಹಾಲಾಯ್ತು, ಅಂತ ಸಂದರ್ಭದಲ್ಲಿ ನಾವು ಕೆಲವು ದಿವಸ ಬಾಡಿಗೆ ಮನೆಗೆ ಇದ್ದಿರ್ಬಿಟ್ರೆ ನಾವು ಆ ಒಂದು ಇದಕ್ಕೆ ಬಂದಿಲ್ಲ. ಹಾಗಾಗಿ ಇವ್ರಿಗೆ ಗಮನ ಕೊಡ್ರಿ, ಮೊದಲಿಂದ ವ್ಯವಹಾರ ಮಾಡಿ ಬಿಸ್ನೆಸ್ ಮಾಡಿ ನಾವು ಇಲ್ಲಿವರೆಗೆ ಬಂದಿದ್ವಿ, ಯಾವ ರಾಜಕೀಯ ಗೊತ್ತಿದ್ದಲ್ಲ. ಹಾಗಾಗಿ ಇಂತ ಮರ ಕೊಡ್ ಬರಿ ಕೊಡ್ರಿ, ನಾಯಿಗಳಿಗೆ ಸ್ವಲ್ಪ ಸುಮ್ಮನೆ ಕೇಳಿ, ಅವ್ರ ಬೊಬ್ಬೆ ಆಗಿ ತೊಂದರೆ ಇಲ್ಲ, ನಾಯಿಗಳ ಬೊಬ್ಬೆ ಆಗಿದ್ದಷ್ಟು ಆನೆ ಆಗಿ ನಾನು ಮುಂದುವರಿದ್ದೀನಿ. ಇವತ್ತಿನ ಸಂದರ್ಭದಲ್ಲಿ ಆನೆ ಆಗಿ ಮುಂದುವರಿದ್ದೀನಿ. ಬಿಜೆಪಿ ಎಲ್ಲಾ ನಾಯಿಗಳ ಬೊಗಳ್ತಾ ಇರಲಿ, ಅಷ್ಟೊಟ್ಟಿಗೆ JDS ಅಭ್ಯರ್ಥಿಯಾಗಿ ನಾನು ಆನೆ ತರ ಮುಂದೆ ಹೋಗಿ ಈ ಸಲ ಹಿಂದುಳಿದ ಒಬ್ಬ ಯುವಕ ಹಿಂದುಳಿದ ನಾನು ಇವತ್ತು ಹಿಂದುಳಿದ ಇದನ್ನು ಉಪಯೋಗಿಸ್ತೀನಿ ಅಂತ ಅದನ್ನು ಹೇಳಿದ್ದಾರೆ. ಹಿಂದುಳಿದ ಏನಂತವರು ಹಿಂದುಳಿದ ವರ್ಗದ ನಾನು ಇದನ್ನು ಪ್ಲಾಟ್ಫಾರ್ಮ್ ಅನ್ನು ಯೂಸ್ ಮಾಡಿ ನಾನು ರಾಜಕಾರಣ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ದಾರೆ. ಹೌದು, ನಾನು ಇವತ್ತೊಬ್ಬ ಹಿಂದುಳಿದವನು. ಇವತ್ತೆಲ್ಲ ಹಿಂದುಳಿದ ಯುವಕರಿಗೆ ಅನ್ಯಾಯ ಆಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ 25 ವರ್ಷ ಒಬ್ಬ ಅನಂತಕುಮಾರ್ MP ಆಗಿ ಇಡೀ ನಮ್ಮ ಕೋಸ್ಟಲ್ಲಿರುವಂತಹ ಹಿಂದುಳಿದ ಯುವಕರ ಮೇಲೆ ಕೇಸ್ ಇದ್ದಾವೆ. ಇವತ್ತು ಯಾವ ವರ್ಗದವರ ಮೇಲೆ ಕೇಸ್ ಇದ್ದಾವೆ? ಅವರೆಲ್ಲ ಅಮೆರಿಕ ಮತ್ತು ಲಂಡನ್ ಹೋಗಿ ನಾವು ಶಿಕ್ಷಣ ಪಡಿತಾ ಇದ್ದಾರೆ. ಒಬ್ಬರು ತೋರಿಸಿ ನಮಗೆ ಇವತ್ತೇನು 1000 ಕೇಸ್ ಅವರು ಆಗಿದ್ದಾರೆ. ಎಷ್ಟು ಹಿಂದುಳಿದವರ ಮೇಲೆ ಆಗಿದ್ದಾರೆ, ಎಷ್ಟು ಆಗಿದ್ದಾರೆ? ಅದಕ್ಕೆ ಅವರಿಗಾಗಿ ನಾನು ಹೋರಾಟ ಮಾಡ್ತಾ ಇದ್ದೆ. ಅದು ಎರಡು ಮಾತಿಲ್ಲ, ಹಿಂದುಳಿದ ವರ್ಗದವರಿಗಾಗಿ ನಾನು ಇವತ್ತು ಚುನಾವಣೆ ನಿಂತಿದ್ದೆ, ಅದರಲ್ಲಿ ಪ್ರಶ್ನೆ ಇಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ಇವೆಲ್ಲ ವಿಚಾರದಿಂದ ಬರುವಂತ ಒಂದು ಏನು ಲೋಕಸಭಾ ಚುನಾವಣೆ ಇದೆ, ಆ ಲೋಕಸಭಾ ಚುನಾವಣೆ ಗಟ್ಟಿಯಾಗಿ ನಾವು ನಿಲ್ತೀವಿ, ಗಟ್ಟಿಯಾಗಿ ನಾವು ಜನತಾದ ದೇಶಪಾಂಡೆ ಜಿಯವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಸಂಪೂರ್ಣವಾದ ಬೆಂಬಲ ಸಿಗ್ತಾ ಇದೆ. ಅವರ ಆಶೀರ್ವಾದದಿಂದ ಈ ಸಲ ನಾವು 100% ಗೆಲ್ಲುವಂತ ಗೆಲ್ಲುವಂತ 100% ಗೆಲ್ತೀವಿ. ಒಂದು ಸಂದರ್ಭದಲ್ಲಿ ಇವತ್ತು ತಪ್ಪದೇ ಒಂದು ಕೆಲವೇ ಇವತ್ತು ವಿಜಯಕುಮಾರ್ ಅವರಿಗೆ ಬಹಳ ಎಲ್ಲ ಇಡೀ ಪಾರ್ಲಿಮೆಂಟ್ ಕ್ಷೇತ್ರಕ್ಕೆ ಬರ್ತಾರೆ ಹೇಳಿದ್ರು. ಖಾನಾಪುರವರಿಗೆ ಪ್ರತಿಯೊಂದು ಜನರ ಒಂದು ಆಶೀರ್ವಾದ ಸಿಗ್ತಾ ಇದೆ. ಜನ ಇವತ್ತು ಬದಲಾವಣೆ ಬಯಸ್ತಾ ಇದ್ದಾರೆ, ಯುವಕರೆಲ್ಲ ಬದಲಾವಣೆ ಬಯಸ್ತಾ ಇದ್ದಾರೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಭಾರಿ ಒಳ್ಳೆಯ ಸ್ಪಂದನೆ ಆಗ್ತಾ ಇದೆ. ನನಗೆ ಇವತ್ತು 100% ನಾವು ಈ ಸಲ ಗೆಲ್ತೀನಂತ ನನಗೆ ಆತ್ಮವಿಶ್ವಾಸ ಅಲ್ಲ, ಗೆಲ್ಲುವಂತ ಎಲ್ಲ ಸಂಕೇತ ಕಾಣ್ತಾ ಇದೆ. ನಾನು ಇಂದ ಏನು ಭಾರತೀಯ ಜನತಾ ಪಕ್ಷದವರು ಏನು ಸತತವಾಗಿ ನಮ್ಮ ಮೇಲೆ ಟೀಕೆಯನ್ನು ಪ್ರಹಾರ ಎಲ್ಲ ಮಾಡ್ತಾ ಇದ್ದಾರೆ, ನಮಗೆಲ್ಲ ಒಂದೇ ಬಹಳ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಇವತ್ತುವರೆಗೂ ಅನಂತಕುಮಾರ್ ಆಗಿ ಯಾರು ನಮ್ಮ ಬಗ್ಗೆ ಏನು ಮಾತಾಡ್ತಿಲ್ಲ. ಇವತ್ತು ಅವರಿಗೆ ಎಜುಕೇಶನ್ ಆಗುತ್ತಿದೆ, ಈಗಾಗಲೇ ಬಿಜೆಪಿ ಅವರಿಗೂ ಸಹ ತಲೆಯಲ್ಲಿ ಈಗಾಗಲೇ ಬಂದ್ಬಿಟ್ಟಿದೆ, ನಮ್ಮ ಅಲೆ ಹೆಚ್ಚಾಗ್ತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಒಂದು ಏನ್ ಬೇಕಾದರೂ ಒಂದು ನಮ್ಮ ಮೇಲೆ ಆರೋಪ ಮಾಡಿ ಇವತ್ತು ತಮ್ಮ ನನ್ನ ಅಪಪ್ರಚಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತು ನಾನು ಏನು ಮೊನ್ನೆ ನನ್ನ ವೈಯಕ್ತಿಕವಾಗಿ ನನ್ನನ್ನು ಟೀಕೆ ಮಾಡಿರುವಂತಹ ಕೆಲವಷ್ಟು ಬಿಜೆಪಿಯ ಭಾರಿ ಮರಿಪುರಾರಿಗಳು ಇಲ್ಲಿ ಏನು ಕೂತ್ಕೊಂಡು ಅಪಪ್ರಚಾರ ಮಾಡಲಿಕ್ಕೆ ಏನು ನಮ್ಮ ಅಣ್ಕೊಂಡು ವಿಷಯದಲ್ಲಿ ಫೋಟೋ ತೋರಿಸಿ ಏನು ಮಾಡಿದ್ದಾರೆ. ಇವತ್ತು ಅನಂತಕುಮಾರ್ಗೆ ಸವಾಲ್ ಮಾಡ್ತೀನಿ, ದಯವಿಟ್ಟು ಅಣ್ಕೊಂಡ ವಿಷಯದಲ್ಲಿ ಅನಂತಕುಮಾರ್ ಅವತ್ತು ಈ ಭಾಗದ MP ಆಗಿದ್ದರು. ಇವತ್ತು ನಾ ಆ ಬಿಜೆಪಿ ಪಕ್ಷದ ಒಂದು ಮಸೂದೆ ಆಗಿದೆ. ಇವತ್ತು ಎಲ್ಲ ಅದು ಏನೇನು ಆರೋಪ ಮಾಡಿದ್ದಾರೆ ಅದಕ್ಕೆ ಎಲ್ಲ ಜವಾಬ್ದಾರಿ ಬಿಜೆಪಿ ಸರ್ಕಾರ, ಆವತ್ತಿನ ಬಿಜೆಪಿ ಸರ್ಕಾರ, ಆವತ್ತಿನ ಮುಖ್ಯಮಂತ್ರಿ ಆದ ಯಡಿಯೂರಪ್ಪ ಅವರು, ಜನಾರ್ದನ ರೆಡ್ಡಿ ಸಹ, ಇವರೆಲ್ಲರೂ ಸಹ ಅದಕ್ಕೆ ಕಾರಣೀಕರ್ತರಾಗಿದ್ದಾರೆ. ಅನಂತ ಸ್ಫೋಟಿಕರ್ ಅಲ್ಲ, ಅನಂತ ಸ್ಫೋಟಿಕರ ಬಾಯಿ ಮುಚ್ಚಿಸಿದ್ದವರೇ ಇವತ್ತು ಭಾರತೀಯ ಜನತಾ ಪಾರ್ಟಿ ಸಂಸದರೇ. ಸಂಸದರು ಮಾತಾಡಿ ನಾಟಕ ಮಾಡೋದು ಬಿಟ್ರೆ ನನಗೆ ಮತ್ತು ಅಣ್ಣನ ವಿಷಯಕ್ಕೆ ಯಾವುದೇ ಸಂಬಂಧ ಇಲ್ಲ. ನೇರವಾಗಿ ನಿಂತಿದ್ದು ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಸಂಬಂಧಪಟ್ಟರುವಂತಹ ಈ ವಿಷಯ. ಹಾಗಾಗಿ ಈ ಮರಿಪುರಾಗಿಗಳಿಗೆ ಅವರ ನಾಯಕರಾದ ಅನಂತಕುಮಾರ್ ಗಮನಕ್ಕೆ ತರಲಿ ಹೇಳಿ, ಅವ್ರ ಕಾಲದಲ್ಲಿ ಆಗಿರುವಂತಹ ವಿಚಾರ
ನೇರವಾಗಿ ಅನಂತ್ ಕುಮಾರೇ ಈ ವಿಷಯಕ್ಕೆ ಹಣದಾಗಿದ್ದಾರೆ. ಯಾಕೆ ಅವ್ರಿಗೆ ಮೊದಲೇ ಗೊತ್ತಿದ್ದಾಗ ಯಾಕೆ ಈ ಅನುಗುಣ ವಿದ್ಯುತ್ ಸ್ಥಾವರ ನಮ್ಮ ಕ್ಷೇತ್ರ ತರಬೇಕಾಗಿತ್ತು? ಇದಕ್ಕೆಲ್ಲ ಪರವಾನಗಿ ಕೇಂದ್ರದಿಂದ ತಂದಿದ್ದವರೇ ಅನಂತಕುಮಾರ್ ಅವರು. ಕೇಂದ್ರದಿಂದ ಎನ್ಒಸಿ ತಂದು ಆಮೇಲೆ ಅವ್ರ ಕೆಲಸ ಶುರು ಮಾಡಿದ್ದಾರೆ. ನಾವು ಅವರಿಗೆ ಯಾವ ಪರವಾನಗಿ ಕೊಟ್ಟಿಲ್ಲ, ನಮ್ಮ ರಾಜ್ಯದ ಪರವಾನಗಿ ಯಾರು ಕೊಟ್ಟಿಲ್ಲ, ಕೇಂದ್ರದಲ್ಲಿ ಪರವಾನಗಿ ಸಿಕ್ಕಿದವರಿಗೆ. ಅವತ್ತು ಅವರದೇ ಸರ್ಕಾರ ಅವರೇ ಇವತ್ತು ಎಂಪಿ ಆಗಿದ್ದವರು. ಹಾಗಾಗಿ ಅದು ನೇರವಾಗಿ ಈ ಹಣಕುಡ ವಿಷಯದಲ್ಲಿ ನೇರವಾಗಿ ಅಧಿಕಾರ ಆಗುವಂತ ಯಲ್ಲಪ್ಪ ಅವರು ಮತ್ತು ಅನಂತಕುಮಾರ್ ಅಸ್ಕೋಟಿಕರ್ ಅದರಲ್ಲಿ ಯಾವುದೇ ಪಾತ್ರ ಇಲ್ಲ. ಬೇಕಾದ್ರೆ ಯಾವ ದಾಖಲೆ ಬೇಕಾದ್ರೆ ತೋರಿಸಿ, ನೀವು ಯಾವ ಬೇಕಾದ್ರೆ ಆವತ್ತು ಇರುವಂತ ಪರಿಸ್ಥಿತಿಯಲ್ಲಿ ಯಾವ ದಾಖಲೆ ಬೇಕಾದ್ರೆ ಅವರು ನಮಗೆ ತೋರಿಸಲಿ. ಸೊ ಹಾಗಾಗಿ ಅದು ಒಂದು ವಿಷಯ. ಸೆಕೆಂಡ್, ಅಸ್ಕೋಟಿಕರ್ ಕುಟುಂಬ ಬಾಡಿಗೆ ಮನೆಯಿಂದ ನಿಂತು ಇವತ್ತೇನು ರಾಜಕಾರಣದಲ್ಲಿ ದೂರು ಮಾಡಿದ್ರು ಅಂತ ಹೇಳ್ತಾರೆ. ಇವ್ರಿಗೆ ಗೊತ್ತಿರಬೇಕು, ವಸಂತ ಸ್ಪೀಕರ್ ಕುಟುಂಬ ನಾವು ಮೊದಲಿಂದ ವ್ಯವಹಾರದಲ್ಲಿ ಒಂದು ನಮ್ಮ ಏನು ಕಟ್ಟಿಗೆ ವ್ಯವಹಾರ ಇತ್ತು, ಸಾಮಿಲ್ ಇತ್ತು, ನಮ್ಮ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಇತ್ತು, ಹಲವಾರು. ಈಗಲ್ಲ, ನಾವು ತಂದೆ ಕಾಲದಿಂದ ಅಚ್ಚರ ಕಾಲದಿಂದ ನಾವು ಮಾಡ್ತಾ ಬಂದಿದ್ದೀವಿ. ಇವತ್ತು ಎಂಬಾಸಿಡರ್ ಕಾರ್ ಏನಾದರೂ ನಾವು ಕಾರವಾರದಲ್ಲಿ ಬಂದಿದ್ದಂದ್ರೆ K-3061 ಪಾಸಿಂಗ್, ಈ ಎಂಬಾಸಿಡರ್ ಕಾರ್ ಮೊದಲನೇ ಅಷ್ಟೊಟ್ಟಿಗೆ ಕುಟುಂಬ ಬಂದಿತ್ತು. ಆ ಬಾಡಿಗೆ ಮನೆಗೆ ಇರೋದು ನಾವು ತಾತ್ಪರ್ಯವಾಗಿ ನಾವು ಟೆಂಪ್ರರಿ ಕೆಲವು ದಿವಸ ಇದ್ದೀವಿ. ಯಾಕಂದ್ರೆ ಮನೆಯಲ್ಲಿ ಇರುವಂತ ಏನು ನಮ್ಮ ತಂದೆಯವರ ಕುಟುಂಬದಲ್ಲಿ ಯಾವಾಗ ಆಸ್ತಿ ಅಣ್ಣ ತಮ್ಮಂದರಲ್ಲಿ ಏನು ಇದಾಯ್ತು, ಕಾಲಾಯ್ತು, ಅಂತ ಸಂದರ್ಭದಲ್ಲಿ ನಾವು ಕೆಲವು ದಿವಸ ಬಾಡಿಗೆ ಮನೆಗೆ ಇದ್ದುಬಿಟ್ರೆ ನಾವು ಆ ಒಂದು ಇದಕ್ಕೆ ಬಂದಿಲ್ಲ. ಹಾಗಾಗಿ ಇವರು ಗಮನಕ್ಕೆ ಬರಲಿ, ಮೊದಲಿಂದ ವ್ಯವಹಾರ ಮಾಡಿ ಬಿಸ್ನೆಸ್ ಮಾಡಿ ನಾವು ಇಲ್ಲಿವರೆಗೆ ಬಂದಿದ್ವಿ, ಯಾವ ರಾಜಕೀಯ ಗೊತ್ತಿದ್ದಲ್ಲ. ಹಾಗಾಗಿ ಇಂತ ಮರ ಕೊಡು ಬರಿ ಕೊಡು ನಾಯಿಗಳಿಗೆ ಸ್ವಲ್ಪ ಸುಮ್ಮನೆ ಕೇಳಿ, ಅವ್ರ ಮೊಬೈ ಆಗಲಿ ತೊಂದರೆ ಇಲ್ಲ, ನಾಯಿಗಳ ಮೊಬೈ ಆಗಿರೋಷ್ಟು ಒಳ್ಳೆ ಆನೆ ಆಗಿ ನಾನು ಮುಂದುವರಿದ್ದೀನಿ. ಇವತ್ತಿನ ಸಂದರ್ಭದಲ್ಲಿ ಆನೆ ಆಗಿ ಮುಂದುವರಿದ್ದೀನಿ, ಬಿಜೆಪಿ ಎಲ್ಲಾ ನಾಯಿಗಳ ಹೊಗಳ್ತಾ ಇರಲಿ, ಅಷ್ಟೊಟ್ಟಿಗೆ ಜೆಡಿಎಸ್ ಅಭ್ಯರ್ಥಿಯಾಗಿ ನಾನು ಆನೆ ತರ ಮುಂದೋಗಿ ಈ ಸಲ ಹಿಂದುಳಿದ ಒಬ್ಬ ಯುವಕ ಹಿಂದುಳಿದ ನಾನು ಇವತ್ತು ಹಿಂದುಳಿದ ಇದನ್ನು ಉಪಯೋಗಿಸ್ತೀನಿ ಅಂತ ಅದನ್ನು ಹೇಳಿದ್ದಾರೆ. ಹಿಂದುಳಿದ ಏನಂತವರು ಹಿಂದುಳಿದ ವರ್ಗದ ನಾನು ಇದನ್ನು ಪ್ಲಾಟ್ಫಾರ್ಮ್ ಅನ್ನು ಯೂಸ್ ಮಾಡಿ ನಾನು ರಾಜಕಾರಣ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ದಾರೆ. ಹೌದು, ನಾನು ಇವತ್ತೊಬ್ಬ ಹಿಂದುಳಿದ ಇವತ್ತಿನ ಹಿಂದುಳಿದ ಯುವಕರಿಗೆ ಏನು ಅನ್ಯಾಯ ಆಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ 25 ವರ್ಷ ಒಬ್ಬ ಅನಂತಕುಮಾರ್ ಎಂಪಿ ಆಗಿ ಇಡೀ ನಮ್ಮ ಕೋಸ್ಟಲ್ಲಿರುವಂತಹ ಹಿಂದುಳಿದ ಯುವಕರ ಮೇಲೆ ಕೇಸ್ ಇದ್ದಾರೆ. ಇವತ್ತು ಯಾವ ಮೇಲೆ ವರ್ಗದವರ ಮೇಲೆ ಕೇಸ್ ಇದ್ದಾವೆ? ಅವರೆಲ್ಲ ಅಮೆರಿಕ ಮತ್ತು ಲಂಡನ್ ಹೋಗಿ ನಾವು ಶಿಕ್ಷಣ ಪಡಿತಾ ಇದ್ದಾರೆ. ಒಬ್ರು ತೋರಿಸಿ ನಮಗೆ ಇವತ್ತು ಏನು 1000 ಕೇಸ್ ಇವರು ಆಗಿದ್ದಾರೆ, ಎಷ್ಟು ಹಿಂದುಳಿದವರ ಮೇಲೆ ಆಗಿದ್ದಾರೆ, ಎಷ್ಟು ಮೇಲೆ. ಅದಕ್ಕೆ ಅವರಿಗಾಗಿ ನಾನು ಹೋರಾಟ ಮಾಡ್ತಾ ಇದ್ದೆ, ಅದು ಎರಡು ಮಾತಲ್ಲ, ಹಿಂದುಳಿದ ವರ್ಗದವರಿಗಾಗಿ ನಾನು ಇವತ್ತು ಚುನಾವಣೆ ನಿಂತಿದ್ದೆ, ಅದರಲ್ಲಿ ಪ್ರಶ್ನೆ ಇಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ಇವೆಲ್ಲ ವಿಚಾರದಿಂದ ಬರುವಂತ ಒಂದು ಏನು ಲೋಕಸಭಾ ಚುನಾವಣೆ ಇದೆ, ಆ ಲೋಕಸಭಾ ಚುನಾವಣೆ ಗಟ್ಟಿಯಾಗಿ ನಾವು ನಿಂತೀವಿ, ಗಟ್ಟಿಯಾಗಿ ನಾವು ಎದ್ದಿರ್ತಾರೆ. ಜನ ದೇಶಪಾಂಡೆ ಜಿಯವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಸಂಪೂರ್ಣವಾದ ಬೆಂಬಲ ಸಿಗ್ತಾ ಇದೆ. ಅವರ ಆಶೀರ್ವಾದದಿಂದ ಈ ಸಲ ನಾವು 100% ಗೆಲ್ಲುವಂತ ಗೆಲ್ಲುವಂತ 100% ಗೆಲ್ತೀವಿ.